ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ನಮ್ಮ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ಬುಕ್ಕಿನ ಪಾರ್ಟ್ ಒನ್ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಆಸ್ಟ್ರಾಲಜಿ ಸೆಂಟರ್ ಇಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂಥ ಸುದರ್ಶನ್ ಚಕ್ರ ಅಷ್ಟಲಕ್ಷ್ಮಿ ಚಕ್ರಗಳು ಮತ್ತು ಮನೆಗೊಂದು ಮಾಂತ್ರಿಕರಾಗುವ ಮಂತ್ರ ತಂತ್ರ ಯಂತ್ರ ರಹಸ್ಯ ಬುಕ್ಕು ನಮ್ಮಲ್ಲಿ ದೊರೆಯುತ್ತದೆ ಮಾಟ ಮಂತ್ರದಿಂದ ಮುಕ್ತಿ ಕೊಡುವಂತ ರಕ್ಷಾ ಕವಚ ಎಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಈಗ ಮಾಂತ್ರಿಕ ರಹಸ್ಯದ ಫಸ್ಟ್ ಪಾರ್ಟ್ ಬಗ್ಗೆ ನೋಡೋಣ ಮಾಂತ್ರಿಕ ರಹಸ್ಯದ ಫಸ್ಟ್ ಪಾರ್ಟ್ ನೋಡೋದಾದ್ರೆ ಫಸ್ಟ್ ಫಸ್ಟ್ ಒಂದು ಮಾಂತ್ರಿಕರಿರ್ಬೋದು ಒಂದು ಜ್ಯೋತಿಷ್ಯರಿ ಇರ್ಬೋದು ಅಥವಾ ಒಂದು ಪೂಜಾರಿ ಇರ್ಬೋದು ಯಾರೇ ಇರಲಿ ಅಥವಾ ಆಧ್ಯಾತ್ಮಿಕದಲ್ಲಿ ಒಲಿರೋರು ಇರ್ಬೋದು ಯಾರೇ ಇದ್ರೂ ಫಸ್ಟು ಇಂಪಾರ್ಟೆಂಟ್ ಅವ್ರಿಗೇನು ಬೇಕು ಅಂತ ಅಂದರೆ ರಕ್ಷಾ ರಕ್ಷಾಕವಚ ಮೈಕಟ್ಟು ಮಂತ್ರನೇ ಫಸ್ಟು ಬೇಕಾಗಿರೋದು ಮಾಂತ್ರಿಕರಾಗೋರು ಎಂಟ್ರಿ ಫಸ್ಟ್ ಎಂಟ್ರಿ ಏನು ಅಂತ ಅಂದರೆ ಅವರಿಗೆ ಫಸ್ಟು ರಕ್ಷಾ ಕವಚ ಮೈಕಟ್ಟು ಮಂತ್ರ ಅಂಡ್ ದೀಕ್ಷೆ ತುಂಬ ತುಂಬ ಇಂಪಾರ್ಟೆಂಟು ದೀಕ್ಷೆ ಬೇರೆಯವ್ರ ಹತ್ರ ನಾವು ತಗೊಂಡಿದ್ದೀವಿ ಅಂತ ಅಂದ್ರೂ ಪರವಾಗಿಲ್ಲ ಅದು ಆದಮೇಲೆ ಫಸ್ಟು ರಕ್ಷಾಕವಚ ಮೈಕಟ್ಟು ಮಂತ್ರವನ್ನು ನೀವು ಸಿದ್ಧಿ ಮಾಡಿ ನಿಮ್ಮ ರಕ್ಷೆಗೆ ಅಂತ ಇಟ್ಕೋಬೇಕು ಯಾಕೆ ಅಂತ ಅಂದರೆ ಅದು ದೇವ್ರ ಸಿದ್ಧಿ ಮಾಡ್ಕೊಳ್ಳೋಕ್ಕೂ ಅಷ್ಟೇ ದೇವ್ರ ಸಿದ್ಧಿ ಮಾಡ್ತೀರಿ ಅಂತ ಅಂದ್ರೂ ಅಷ್ಟು ಸಾಮಾನ್ಯ ಅಲ್ಲ ಯಾಕೆ ಅಂತ ಅಂದರೆ ದೇವ್ರ ಸಿದ್ಧಿ ಮಾಡೋವಾಗ ಕೆಟ್ಟ ಆಲೋಚನೆಗಳು ಬರ್ದಿರಂಗೆ ತಡೆಯುತ್ತೆ ಅದ್ರ ಜೊತೆಗೆ ನಿಮಗೆ ದೇವ್ರ ಸಿದ್ಧಿ ಮಾಡೋವಾಗ ನಮ್ಮ ನಿಮಗೆ ಅಷ್ಟೇ ಆ ಶಕ್ತಿನ ದೇವ್ರ ಶಕ್ತಿನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅದು ನಮ್ಮ ಮೈ ಮೇಲೆ ಇಳಿದಾಗ ಆ ಪಾಸಿಟಿವ್ ಎನರ್ಜಿ ಇಳಿಯೋವಾಗನೇ ನಮ್ಮಿಂದ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ನಮಗಾಗಲ್ಲ ಅಷ್ಟು ಪವರ್ಫುಲ್ಲಾಗಿರುತ್ತೆ ಅದೇ ನಾವು ಮೈಕಟ್ಟು ಮಂತ್ರವನ್ನು ಪಠನೆ ಮಾಡಿ ಅದರ ನಂತರ ನೀವು ಸಿದ್ಧಿ ಮಾಡೋ ದಿನಗಳಲ್ಲಿ ನೀವು ಹೇಳಿದ್ರು ಅಷ್ಟೇ ಆ ಶಕ್ತಿಯನ್ನು ಕಂಟ್ರೋಲ್ ಮಾಡುವಷ್ಟು ಮೈಕಟ್ಟು ಮಂತ್ರಕ್ಕೆ ಶಕ್ತಿ ಇರುತ್ತೆ ಜೊತೆಗೆ ನೀವು ಯಂತ್ರ ಬರಿತೀರಿ ಮಂತ್ರ ಹೇಳ್ತೀರಿ ಆ ಟೈಮ್ಗಳಲ್ಲೂ ಅಷ್ಟೇ ನಿಮ್ಗೆ ಡಿಸ್ಟರ್ಬ್ ಆಗೋದಾಗಲಿ ಅಥವಾ ಇನ್ಯಾರೋ ನಿಮಗೆ ಆ ಟೈಮಲ್ಲೇ ಏನಾದ್ರೂ ಅದನ್ನು ತಡೆಗಟ್ಟಂಥದ್ದು ಅಥವಾ ನಿಮಗೆ ನಿಮಗೆ ಆಗಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಥವಾ ಅನಾರೋಗ್ಯ ಇತ್ತು ಅಂತ ಅಂದ್ರೂ ಕವಚ ಮೈಕಟ್ಟು ಮಂತ್ರದಿಂದ ನಿಮಗೆ ಅದರಲ್ಲೂ ರಕ್ಷೆ ಆಗುತ್ತೆ ಈಗ ಹುಷಾರಿಲ್ಲ ಅಂತ ಅನ್ನೋದು ಅಷ್ಟೇ ನಮಗೆ ಏನೋ ಒಂದು ಪ್ರಾಬ್ಲಮ್ ಇಂದ ಆಗುತ್ತೆ ಅಂದರೆ ಆ ಪ್ರಾಬ್ಲಮನ್ನು ನಿವರ್ತಿ ಮಾಡೋಕ್ಕೆ ಕವಚ ಮೈಕಟ್ಟು ಮಂತ್ರ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಜೊತೆಗೆ ಈ ಹಳ್ಳಿ ಕಡೆ ರೈತರು ಇರ್ಬೋದು ಅಥವಾ ಈ ಹಳ್ಳಿ ಕಡೆ ಇರುವಂಥ ಜನರುಗಳಿಗೂ ಅಷ್ಟೇ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರು ಚೆನ್ನಾಗಿರಬಾರ್ದು ಅಂತ ಏನೋ ಮಾಡೋದಾಗಲಿ ಅಥವಾ ಅವ್ರ ಕೆಟ್ಟ ಕಣ್ ಆಗಲಿ ಅಥವಾ ಅವ್ರುಗಳ ಶಾಪ ಆಗಲಿ ರಕ್ಷಾ ಕವಚ ಮೈಕಟ್ಟು ಮಂತ್ರ ನೀವು ನೀವು ಡೈಲಿ ಹೇಳ್ತಾ ನಿಮ್ಮನ್ನು ರಕ್ಷೆ ಮಾಡೋದ್ರಿಂದ ನಿಮಗೆ ಅವರು ಏನೇ ಮಾಡಿದ್ರು ಅವ್ರ ಕೆಟ್ಟ ಕಣ್ ದೃಷ್ಟಿ ಇರ್ಬೋದು ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಇದ್ರೂ ಸರಿಯೇ ನಿಮ್ಮನ್ನು ತಾಕಲ್ಲ ನೀ ಅವ್ರು ಏನೇ ಮಾಡಿದ್ರೂ ನಿಮಗೆ ತಾಕಲ್ಲ ಅಷ್ಟು ಪವರ್ಫುಲ್ಲಾಗಿರುತ್ತೆ ಆ ಮಂತ್ರ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಅಂದರೆ ಈ ದೇವಸ್ಥಾನ ಇಟ್ಕೊಂಡಿರೋರು ಈ ದೇವ್ರ ಆಗೋರಿಗೆ ಆಗೋರಿಗೆಲ್ರಿಗೂ ಏನು ಮಾಡ್ತಾರೆ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ದೇವ್ರುಗಳ್ನ ಕಟ್ಟಾಕಂಥದ್ದು ಮಾಡ್ತಾರೆ ಅಥವಾ ದೇವ್ರುಗಳ್ನ ಸ್ತಂಭನ ಮಾಡಿ ಇಟ್ಕೊಂಡಿರೋರು ಆಗಿರ್ತಾರೆ ಅಂಥ ಪರಿಸ್ಥಿತಿಗಳಲ್ಲೂ ಅಷ್ಟೇ ಅವರುಗಳು ಮೈಕಟ್ಟು ಮಂತ್ರ ಹೇಳೋದ್ರಿಂದ ಅವರು ಆಗಲಿ ಅಥ್ವಾ ಅವ್ರು ಮಾಡುವಂಥ ಕೆಲಸಗಳನ್ನ ಬೇರೆಯವರು ಟಚ್ ಮಾಡೋಕ್ಕೆ ಆಗಲ್ಲ ಇನ್ನೊಮ್ಮೆ ಯಾವ ಯಾವುದೇ ಕಾರಣಕ್ಕೂ ಆ ಥರ ಕಟ್ಟಾಕೋದಾಗಲಿ ಸಮ್ಮನ ಮಾಡೋದಾಗಲಿ ಆ ರೀತಿಯೆಲ್ಲ ಆಗಲ್ಲ ರಕ್ಷಾಕವಚ ಮೈಕಟ್ಟು ಮಂತ್ರ ಅನ್ನೋದು ನಿಮಗೆ ಅಂತ ಅಲ್ಲ ನಿಮ್ಮ ಎಲ್ಲ ವಿಚಾರಕ್ಕೂ ನಿಮಗೆ ರಕ್ಷೆಯಾಗಿಯೇ ಇರುತ್ತೆ ಮತ್ತು ಈಗೆಲ್ಲ ಏನು ಅಂತ ಅಂದರೆ ಈ ಆಕ್ಸಿಡೆಂಟ್ಗಳೇ ಜಾಸ್ತಿ ಆಗೋದ್ರಿಂದ ಗಾಡಿಯಲ್ಲಿ ಹೋಗೋರು ನೀವು ಹೋಗೋಕೆ ಮುಂಚೆ ಮೂರು ಬಾರಿ ಈ ರಕ್ಷಾಕವಚ ಮೈಕಟ್ಟು ಮಂತ್ರವನ್ನು ಪಠನೆ ಮಾಡಿ ನಂತರ ಹೊರಡೋದ್ರಿಂದ ನಿಮ್ ನಿಮ್ಗೆ ಯಾವೊಂದು ಆತಂಕ ಇಲ್ದಿರಂಗೆ ರಕ್ಷೆಯಾಗಿ ಹೋಗಿ ಸುರಕ್ಷಿತವಾಗಿ ನೀವು ಮನೆ ಬಂದು ತಲುಪೋಷ್ಟು ರಕ್ಷೆ ಕೊಡುವಂಥ ಕವಚ ಮೈಕಟ್ಟು ಮಂತ್ರ ಆಗಿರುತ್ತೆ ಜೊತೆಗೆ ಈಗಿನ ಕಾಲದ್ದು ಮಕ್ಕಳು ಏನು ಮಾಡ್ತಾರೆ ಕಾಲೇಜ್ಗೆ ಹೋಗಬೇಕು ಅಂತ ಅನ್ನೋರಾಗಿರ್ಬೋದು ಅಥವಾ ಇನ್ನು ಹೊರಗಡೆ ಹೋಗೋ ಮಕ್ಕಳಾಗಿರ್ಬೋದು ಈ ಅರ್ಧಂಬರ್ಧಂ ವಯಸ್ಸಿನಲ್ಲಿ ನಮ್ಮ ಮಾತು ಕೇಳ್ದೇ ಇರೋರಾಗಿದ್ರು ನೀವೇನು ಮಾಡಬೇಕು ಅಂತ ಅಂದರೆ ದೊಡ್ಡವರು ಅವ್ರ ಕೈ ಹಿಡ್ಕೊಂಡು ನೀವು ಐದು ಬಾರಿ ಏಳು ಬಾರಿ ಮಂತ್ರವನ್ನು ಪಠನೆ ಮಾಡಿ ಕಳಿಸೋದ್ರಿಂದ ಆ ಮಂತ್ರ ನೀವು ಅವ್ರ ಕೈ ಹಿಡ್ದು ಪಠನೆ ಮಾಡೋದ್ರಿಂದ ಅದು ಅವ್ರಿಗೂ ಸ್ಪ್ರೆಡ್ ಆಗುತ್ತೆ ಅವರು ರಕ್ಷೆಯಿಂದ ಇರ್ತಾರೆ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋರಾಗಿರ್ಬೋದು ಅಥವಾ ನಿಮಗೆ ದೊಡ್ಡವರು ವಯಸ್ಸಾಗಿರೋರು ತುಂಬ ಅನಾರೋಗ್ಯದಿಂದ ನಡಲಾಡ್ತಾ ಇದ್ದಾರೆ ಅಂತ ಅನ್ನೋರಾಗಿದ್ರು ಒಂದು ನೀಟಾಗಿರುವಂಥ ಲೆಮೆನನ್ನು ನೀವು ಕೈಯಲ್ಲಿ ತಗೊಂಡು ಏಳು ಬಾರಿ ನೀವು ರಕ್ಷಕವಚ ಮೈಕಟ್ಟು ಮಂತ್ರವನ್ನು ಹೇಳಿ ಆ ಲೆಮೆನನ್ನು ಅವ್ರ ಮೈ ಟೆಚ್ ಆಗಂಗೆ ಇಡೋದ್ರಿಂದ ಅವರಲ್ಲಿರುವಂಥ ಕೆಟ್ಟು ನೆಗೆಟಿವ್ ವೈಬ್ರೇಷನ್ ಇರ್ಬೋದು ಅಥವಾ ಬೇರೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಅವರು ಅನಾರೋಗ್ಯ ಆಗಿದ್ದಾರೆ ಅಂತ ಅನ್ನೋದ್ರಾದ್ರೂ ಸರಿಯೇ ನಿಮಗೆ ಹಂತ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಆಗಿ ಅವರು ರಿಲೀಫ್ ಆಗೋದನ್ನು ನೀವೇ ನೋಡ್ಬೋದು ಜೊತೆಗೆ ಈ ಕೆಟ್ಟ ಟೈಮ್ ನಡೀತಾ ಇದೆ ಮತ್ತು ದೆಸೆಗಳು ಚೆನ್ನಾಗಿ ನಡೀತಾ ಇಲ್ಲ ಮತ್ತು ಬುಕ್ ಿಗಳು ಚೆನ್ನಾಗಿ ನಡೀತಾ ಇಲ್ಲ ಮತ್ತು ಈ ರಾಹುಕೇತು ಕಾಟಗಳು ಇರೋರು ಶನಿಕಾಟ ಇರೋರು ಅಷ್ಟೇ ನಿಮಗೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ ಆಗ್ತಾಯಿದೆ ಕಾರ್ಯ ತಡೆ ಆಗ್ತಾ ಇದೆ ಆಮೇಲೆ ಕಿರಿಕಿರಿ ನಿಮ್ಮಲ್ಲೇ ಕಿರಿಕಿರಿ ಜಾಸ್ತಿ ಇದೆ ಅಂತ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ ಇದೇ ರೀತಿ ಒಂದು ಲೆಮೆನ್ ತೊಗೊಂಡು ಮೈಕಟ್ಟು ಮಂತ್ರವನ್ನು ನೀವು ಏಳು ಬಾರಿ ಪಠನೆ ಮಾಡಿಬಿಟ್ಟು ಅದರ ನಂತರ ನೀವು ಪಾಕೆಟಲ್ಲಿ ಇಟ್ಕೊಳ್ಳೋದ್ರ ಆ ಸಂಜೀವಿ ಕವಚ ಮೈಕಟ್ಟು ಮಂತ್ರ ನಿಮಗೆ ರಕ್ಷೆಯಾಗಿರುತ್ತೆ ಮತ್ತು ಈ ಮಾಂತ್ರಿಕ ಮಾಡೋರು ಸಾಕಷ್ಟು ಏನು ಮಾಡ್ತಾರೆ ಅಂದರೆ ಯಂತ್ರ ಬರಿತಾ ಇರ್ತಾರೆ ಆವಾಗ ನಿಮಗೆ ಬ್ಯಾಕ್ ಪೇನ್ ಜಾಸ್ತಿ ಬರೋಂಥದ್ದು ಇರುತ್ತೆ ಅಥವಾ ನೀವು ಮಂತ್ರ ಹೇಳೋರು ಇರ್ತೀರಿ ಆ ಮಂತ್ರ ಹೇಳೋ ಟೈಮ್ಗಳಲ್ಲಿ ನಿಮ್ಮ ಮಂತ್ರಗಳು ಪ್ರಯೋಗ ಆಗಬಾರ್ದು ಅಂತ ಇನ್ನೇನು ಪ್ರಯೋಗ ಮಾಡೋರು ಇರ್ತಾರೆ ಆ ಥರ ಮಾಡೋರಿಗೆಲ್ಲನೂ ಅಷ್ಟೇ ನೀವು ರಕ್ಷಕವಚ ಮೈಕಟ್ಟು ಮಂತ್ರ ಹೇಳಿಕೊಂಡು ಅದರ ನಂತರ ನೀವು ಯಂತ್ರ ಬರೆಯೋದಿರ್ಬೋದು ಅಥವಾ ಮಂತ್ರ ಹೇಳೋದಿರ್ಬೋದು ಈ ಥರ ಮಾಡೋದ್ರಿಂದ ನಿಮಗೆ ಏನೊಂದೂ ಡಿಸ್ಟರ್ಬ್ ಆಗೋಲ್ಲ ಅಥವಾ ನಿಮ್ಮ ಕೆಲಸವನ್ನು ಯಾರನ್ನು ತಡೆಗಟ್ಟೋಕ್ಕೂ ಆಗೋಲ್ಲ ಆ ಥರ ಅದು ರಕ್ಷ ರಕ್ಷಾಕವಚವಾಗಿಯೇ ಇರುತ್ತೆ ನಿಮಗಷ್ಟು ಪವರ್ಫುಲ್ಲಾಗಿ ನಿಮಗೆ ವರ್ಕ್ ಆಗುತ್ತೆ ಈ ಕಡೆ ಇಲ್ಲಿರೋರಿಗೆಲ್ರಿಗೂ ಅಷ್ಟೇ ಕವಚ ಮೈಕಟ್ಟು ಮಂತ್ರ ಬೇಕಾ ಅಥವಾ ನಮ್ಮ ರಕ್ಷೆ ಮಾಡಿಕೊಂಡು ಅದರ ನಂತರ ನಾವು ಪ್ರೊಸೀಜರ್ ಮಾಡಬೇಕಾ ಅನ್ನೋದು ಅಷ್ಟು ಗೊತ್ತಿರಲ್ಲ ಯಾಕೆ ಅಂತ ಅಂದರೆ ನಾವು ಮಾಡುವಂಥದ್ದು ಬಂದು ಒಳ್ಳೆ ಕೆಲಸ ಆಧ್ಯಾತ್ಮಿಕ ಕೆಲಸ ತಾನೇ ಯಂತ್ರ ಮಂತ್ರ ತಂತ್ರ ಅಂತ ಅಂದರೆ ಒಬ್ರಿಗೆ ಹೆಲ್ಪ್ ಆಗೋಂಥದ್ದು ತಾನೇ ಅಂತ ನಾವು ಮಾಡ್ತೀವಿ ಆದರೆ ಅಲ್ಲಿ ನಡೆಯೋಂಥದ್ದು ಏನು ಅಂತ ಅಂದರೆ ಬೇರೆಯವ್ರಿಗೂ ಒಳ್ಳೇದಾಗಬಾರ್ದು ನಿಮಗೂ ಒಳ್ಳೇದಾಗಬಾರ್ದು ಅಂತ ಮಾಡೋ ಕೆಲವು ವ್ಯಕ್ತಿಗಳಿಂದ ಈ ಥರದ್ದೆಲ್ಲನೂ ಆಗುತ್ತೆ ಅದರಲ್ಲೂ ಅಷ್ಟೇ ನಮ್ಮ ಸುತ್ತಲೂ ಒಳ್ಳೆಯ ದೇವತೆಗಳು ಇರ್ತಾರೆ ಕೆಟ್ಟ ದೇವತೆಗಳೂ ಇರ್ತಾರೆ ಹಾಗಾಗಿ ಅದ್ರ ಕಡೆಯಿಂದನೂ ನಮಗೆ ಯಾವುದು ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕಾಗಿನೇ ಋಷಿ ಮುನಿಗಳು ಆಗಿನ ಕಾಲದಲ್ಲಿ ಅಥರ್ವಣ ವೇದದಲ್ಲೆಲ್ಲ ನೀವು ಮಾಂತ್ರಿಕದವರಿಗೆ ಜೊತೆಗೆ ಎಲ್ಲ ಮನುಷ್ಯರಿಗೂ ಅದು ರಕ್ಷೆಯಾಗಿರಲಿ ಅಂತಲೇ ಅದನ್ನು ಉಲ್ಲೇಖ ಮಾಡಿ ಇಟ್ಟಿದ್ದಾರೆ ಮತ್ತು ತಾಳೆಗರಿ ರಹಸ್ಯದಿಂದನೂ ಅಷ್ಟೇ ತಾಳೆಗರಿಯಲ್ಲೂ ಚಿಕ್ಕ ಮಕ್ಕಳು ಇಂದೂ ದೊಡ್ಡವ್ರವರೆಗೂ ರಕ್ಷಾಕವಚ ಮೈಕಟ್ಟು ಮಂತ್ರ ತುಂಬ ಮುಖ್ಯ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಅದರಲ್ಲೂ ಉಲ್ಲೇಖ ಇದೆ ನಾನು ಕೊಟ್ಟಿರುವಂಥ ಮಾಹಿತಿನ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ರಕ್ಷಾಕವಚ ಮೈಕಟ್ಟು ಮಂತ್ರ ಸಪ್ರೇಟಾಗಿ ಬೇಕು ಅಂತ ಅಂದ್ರೂ ನಮ್ಮಲ್ಲಿ ಸಿಗುತ್ತೆ ಜೊತೆಗೆ ನಮ್ಮ ಮಾಂತ್ರಿಕ ರಹಸ್ಯ ಬುಕ್ಕಲ್ಲಿ ಫ್ರಂಟ್ ಪೇಜಲ್ಲೇ ಫಸ್ಟು ನಿಮಗೆ ನಿಮಗೆ ಮೈಕಟ್ಟು ಮಂತ್ರ ಅದರಲ್ಲಿ ಫಸ್ಟೇ ಕೊಟ್ಟಿದ್ದೀವಿ ನಿಮ್ಮ ನೀವು ಯಾವುದೇ ಮಾಂತ್ರಿಕ ತಾಂತ್ರಿಕ ಮಾಡೋಕ್ಕೂ ಮುಂಚೆ ನಿಮಗದು ಆಗಿರಲಿ ಅಥವಾ ನಿಮ್ಮ ರಕ್ಷೆಗಾಗಿ ಅಂತಲೇ ನಾವು ಮಾಂತ್ರಿಕ ರಹಸ್ಯ ಬುಕ್ಕಲ್ಲಿ ಅದೂ ಇದೆ ನಿಮಗೆ ನಾವು ಮಾಂತ್ರಿಕ ರಹಸ್ಯ ಬುಕ್ಕು ಎಲ್ರಿಗೂ ಹೆಲ್ಪ್ ಆಗಲಿ ಮತ್ತು ಅವ್ರವ್ರ ಪ್ರಾಬ್ಲಮ್ಗಳನ್ನ ಅವ್ರವರೇ ಸಾಲ್ವ್ ಮಾಡ್ಕೋಬೋದು ನಿಮ್ಮ ನೀವು ಬೇರೆ ಹತ್ರನೂ ಹೋಗಂಗಿಲ್ಲ ಮತ್ತು ಈ ವಿದ್ಯೆಗಳೆಲ್ಲ ಮುಚ್ಚೋಗಬಾರ್ದು ಎಲ್ಲರೂ ಕಲಿಬೇಕು ಎಲ್ರಿಗೂ ಹೆಲ್ಪ್ ಆಗಬೇಕು ಅವ್ರವ್ರ ರಕ್ಷೆನ ಅವರವರೇ ನೋಡ್ಕೋಬೇಕು ಅನ್ನೋದಕ್ಕಾಗಿಯೇ ಈ ಮಾಂತ್ರಿಕ ರಹಸ್ಯ ಬುಕ್ಕನ್ನು ನಾವು ಬಿಡುಗಡೆ ಮಾಡಿರೋದು ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು